ಎಲ್ಲ ಗೋಜಲು ಗಲಾಟೆಗಳ ಮಧ್ಯೆ ಲೋಕಸಭಾ ಚುನಾವಣೆಯ ಮೊದಲ ಹಂತದ ಚುನಾವಣಾ ಪ್ರಚಾರಕ್ಕೆ ಕೊನೆಯಾಗಿದೆ ನೂರ ಎರಡು ಕ್ಷೇತ್ರಗಳು ಇತಿ ಇದೇ ಅತಿ ದೊಡ್ಡ ಘಟ್ಟ ಇದು ಅಂದರೆ ಮೊದಲನೇ ಗ ಇದೇ ಕ್ಷೇ ಇದ ಹಂತದಲ್ಲೇ ದೊಡ್ಡದಾಗಿರೋದು ನಡೆಯುತ್ತೆ ದೇಶ ಕಾಂಗ್ರೆಸ್ ಪರಿಸ್ಥಿತಿ ಏನು ಅಂತಂದರೆ ಒಂದು ಯಾವುದೋ ಲೆಕ್ಕಾಚಾರ ಹಾಕಿದ್ದಾರೆ ಯಾರೋ ಕಾಂಗ್ರೆಸ್ಸು ಹಿಂದೆಂದೂ ಇಲ್ಲದಷ್ಟು ಕಡಿಮೆ ಸೀಟುಗಳಿಗೆ ಈ ಬಾರಿ ಸ್ಪರ್ಧನೆ ಮಾಡ್ತಿದೆ ವರ್ಷದಿಂದ ವರ್ಷಕ್ಕೆ ಇಳಿತಾ ಇದೆ ಅದು ಕರ್ನಾಟಕ ತೆಲಂಗಾಣ ಪಂಜಾಬ್ ಛತ್ತೀಸ್ಗಢ ಉತ್ತರಾಖಂಡು ಹಿಮಾಚಲ್ ಗೋವಾ ಅರುಣಾಚಲ ಮಣಿಪುರ ಮೇಘಾಲಯ ಎಲ್ಲ ಪೂರ್ವ ರಾಜ್ಯಗಳಲ್ಲಿ ಅವೆಲ್ಲ ಅಲ್ಲೆಲ್ಲ ಮಾತ್ರ ಫುಲ್ ಸ್ಟೇಟು ಮಿಕ್ಕಿದೆ ಎಲ್ಲ ಕಡೆ ಬಿಟ್ಕೊಟ್ಬಿಟ್ಟಿದ್ದಾರೆ ಅಂತ ಲೈಕ್ ಉತ್ತರ ಪ್ರದೇಶ ಮಹಾರಾಷ್ಟ್ರ ಬಿಹಾರ ತಮಿಳುನಾಡು ಇದೆಲ್ಲ ಒಟ್ಟು ಏಳು ಇನ್ನೂರು ಏಳು ಸ್ಥಾನ ಇದೆಯಂತೆ ಅಲ್ಲೊಂದು ಐವತ್ತೆರಡರಲ್ಲಿ ಮಾತ್ರ ಸ್ಪರ್ಧೆ ಸಿ ಗೋವಾ ಅಲ್ಲಿ ಎರಡು ಈ ಅರುಣಾಚಲ ಪ್ರದೇಶ ಮಣಿಪುರ ಮೇಘಾಲಯ ಇವೆಲ್ಲ ಚಿಕ್ಕ ಚಿಕ್ಕ ರಾಜ್ಯಗಳು ದೊಡ್ಡ ದೊಡ್ಡದಲ್ಲ ಎರಡು ದೊಡ್ಡ ರಾಜ್ಯಗಳು ಅಂತ ಕರೆಸ್ಕೊಂಡ್ರೆ ಕರ್ನಾಟಕ ತೆಲಂಗಾಣ ಪಂಜಾಬು ಸ್ವಲ್ಪ ಮಿಡ್ಲಲ್ಲಿ ಇಂದ ಛತ್ತೀಸ್ಗಢ ಉತ್ತರಾಖಂಡ್ ಹಿಮಾಚಲ್ ಪ್ರದೇಶ್ ಅಷ್ಟೇ ಅಂತ ಲೆಕ್ಕ ಕೊಡ್ತಿದ್ದಾರೆ ತೊಂಬತ್ತಾರರಲ್ಲಿ ಅವರು ಐನೂರ ಇಪ್ಪತ್ತೊಂಬತ್ತಕ್ಕೆ ಸ್ಪರ್ಧೆ ಮಾಡಿದ್ದ ಕಾಲ ಅವರು ನೂರ ನಲ್ವತ್ತನ್ನು ಗೆದ್ದಿದ್ದರು ತೊಂಬತ್ತಾರರಲ್ಲಿ ಹಾಂ ಸರ್ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬರೋ ಅಷ್ಟೊತ್ತಿಗೆ ತೊಂಬತ್ತಾರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬರೋ ಅಷ್ಟೊತ್ತಿಗೆ ಅವರು ಮುನ್ನೂರಿಪ್ಪತ್ತಾರು ಸೀಟಿಗೆ ಬಂದಿದ್ದಾರೆ ಎಷ್ಟು ಗೆಲ್ಸರೋ ಗೊತ್ತಿಲ್ಲ ಹೋದ್ ಸರಿ ನಾನೂರ ಇಪ್ಪತ್ತೊಂದು ಸೀಟ್ ಕಂ ಫೈಟ್ ಮಾಡಿದ್ರು ಐವತ್ತೆರಡು ಬಂದಿತ್ತು ಅವ್ರಿಗೆ ಪ್ರತಿ ಎಲೆಕ್ಷನ್ ಟು ಎಲೆಕ್ಷನ್ ಅವರು ಕಂಟೆಸ್ಟ್ ಮಾಡೋ ಸೀಟ್ಸೇ ಇಳಿತಾ ಇದೆ ಎಕ್ಸಾಕ್ಟ್ಲಿ ನಾನು ಅವತ್ತು ಹೇಳ್ತಾ ಇದ್ದಿದ್ದು ಜಾಗಗಳನ್ನು ಬಿಟ್ಟು 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 ಕೊಟ್ಬಿಡ್ತಿದ್ದಾರೆ ಇನ್ನು ರಾಷ್ಟ್ರೀಯ ಪಕ್ಷವಾಗಿ ಅದಕ್ಕೆ ಶಕ್ತಿ ತುಂಬೋದು ಹೀಗೆ ಯಾರಾದರೂ ಹೀಗೆ ಸಾಧ್ಯ ಅದು ಗೊತ್ತಿಲ್ಲಪ್ಪ ಅವ್ರಿಗೆ ಬಿಟ್ಟಿದ್ದಿತ್ತು ಎಸ್ ರಾಜ್ಯದಲ್ಲಿ ರಾಮನವಮಿ ರಾಜಕೀಯವೂ ಕೂಡ ಕಂಡುಬಂತು ಮಂಡ್ಯದ ಕೆರೆಗೋಡಿನಲ್ಲಿ ಕೇಸರಿ ಶಾಲು ಸಮೇತ ಕುಮಾರಸ್ವಾಮಿ ಕಾಣಿಸಿಕೊಂಡರು ಕೆಆರ್ಪೇಟೆ ಸಮಾವೇಶದಲ್ಲಿ ನಿಖಿಲ್ ಕುಮಾರಸ್ವಾಮಿ ಬಿಜೆಪಿ ಶಾಲ್ ತೆಗೆದು ಜೆಡಿಎಸ್ ಶಾಲ್ ಹಾಕೊಂಡರು ಮಂಡ್ಯದಲ್ಲಿ ಎನ್ಡಿಎ ಅಭ್ಯರ್ಥಿ ಸೋಲ್ಸಿ ಎಂಬ ಸಿಎಂ ಮಾತಿಗೆ ಹೆಚ್ಚಳಕ್ಕೆ ಟಕ್ಕರ್ ಕೊಟ್ಟರು ರಾಮನಗರದ ರಾಮದೇವರ ಬೆಟ್ಟದಲ್ಲಿ ಡಾ ಮಂಜುನಾಥ್ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದರು ಇದರ ಮಧ್ಯೆ ನಾಮಪತ್ರ ಭರಾಟೆ ಕೂಡ ನಡೆದು ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರು ನಾಮಪತ್ರವನ್ನು ಸಲ್ಲಿಸಿದರೆ ಬೀದರ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಹಾವೇರಿಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಆನಂದ್ ರಾಯಚೂರಿನಲ್ಲಿ ಕುಮಾರ್ ನಾಯಕ್ ಕೊಪ್ಪಳದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಕ್ಯಾವತ್ತೂರು ದಾವಣ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ವಿನಾಯ್ ಕುಮಾರ್ ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು ಮಧ್ಯೆ ಕೊಪ್ಪಳದ ಬಿಜೆಪಿ ಸಂಸದ ಸಂಗಣ್ಣ ಕರಡಿ ಕಾಂಗ್ರೆಸ್ ಸೇರಿದ್ದಾರೆ ಮಾಜಿ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ನಿನ್ನೆ ಜಾರ್ಕ್ ದ್ವಾರ್ಕೀಶ್ ಅವರ ಅಂತ್ಯಕ್ರಿಯೆಗಳೆಲ್ಲ ಇವತ್ತು ಮುಗಿಯಿತು ಚಾಮರಾಜಪೇಟೆಯ ಗೌರವಗಳ ಸಮೇತ ಎಲ್ಲ ನಡೆಯಿತು ಅವರ ಪುತ್ರರು ಐವರು ಎಲ್ಲರೂ ನಡೆಸ್ಕೊಟ್ರು ಎಲ್ಲಾನು ಹಲವಾರು ಅವರ ಆಪ್ತರು ಚಿತ್ರರಂಗದ ಗಣ್ಯರು ಈ ಸಂದರ್ಭದಲ್ಲೆಲ್ಲ ಹಾಜರಿದ್ದರು ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ ಫಸ್ಟು ಈ ಸರ್ಕಾರಕ್ಕೆ ನಮ್ಮ ಚಿತ್ರ ಚೇಂಬರ್ಗೆ ಫಸ್ಟು ನಾನು ಅಭಿನಂದನೆಗಳು ನಮ್ಮ ಫ್ಯಾಮಿಲಿ ಕಡೆಯಿಂದ ಅಪ್ಪರಂಗೆ ಗೌರವ ಕೊಟ್ಟು ಅವ್ರಿಗೆ ಇದು ಮಾಡೋದ್ರಿಂದ ಥ್ಯಾಂಕ್ ಯು ಫ್ರಮ್ ದ ಹಾರ್ಟ್ ಜನರು ಕರ್ನಾಟಕದ ಏಕೈಕ ಕುಳ್ಳ ಹೆಮ್ಮೆಯಿಂದ ಕರ್ನಾಟಕ ಕುಳ್ಳನೇ ನಮಗೆ ತುಂಬ ಸಾಕು ಎಲ್ಲರೂ ಪ್ರೀತಿಯಿಂದ ನಮ್ಮ ಕುಳ್ಳ ನಮ್ಮ ಕುಳ್ಳ ಅನ್ನೋದು ಅದಕ್ಕಿಂತ ಏನು ಪ್ರಶಸ್ತಿ ಬೇಕು ನಮಗೆ ರೈಟ್ ಇನ್ನು ಇದಕ್ಕೂ ಮುನ್ನ ರವೀಂದ್ರ ಕಲಾಕ್ಷೇತ್ರದಲ್ಲಿ ದ್ವಾರಕೇಶ್ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕಾಗಿ ಇಡಲಾಗಿತ್ತು ಚಿತ್ರರಂಗದ ಕಲಾವಿದರಾದ ಯಶ್ ಸುದೀಪ್ ರವಿಚಂದ್ರನ್ ಶಿವಣ್ಣ ಶ್ರೀಮುರಳಿ ರಮೇಶ್ ಅರ್ವೇಂದ್ರ ರಾಘವೇಂದ್ರ ರಾಜಕುಮಾರ್ ದೇವರಾಜ್ ಸುಧಾರಾಣಿ ರೊಕ್ಲೆನ್ ವೆಂಕಟೇಶ್ ಸೇರಿದಂತೆ ಅನೇಕರು ಅಂತಿಮ ದರ್ಶನವನ್ನು ಪಡೆದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ರಾಮಲಿಂಗಾರೆಡ್ಡಿ ಮಾಜಿ ಮಂತ್ರಿ ಮುನಿರತ್ನ ಸಂಸದೆ ಸುಮಲತಾ ಸೇರಿದಂತೆ ಹಲವರು ಅಂತಿಮ ನಮನವನ್ನು ಸಲ್ಲಿಕೆ ಮಾಡಿದರು ಕಷ್ಟಗಳು ಬಂದರೂ ಕೂಡ ಅದನ್ನು ಸಹಿಸ್ಕೊಂಡು ಕನ್ನಡ ಚಿತ್ರರಂಗ ಬೆಳಲಿಕ್ಕೆ ಬಹಳ ಅಪಾರವಾದಂತ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಎಲ್ಲಿಕಿಂತ ಮುಖ್ಯವಾಗಿ ನಮ್ಮೂರಿನವರು ಮೈಸೂರಿನವರು ನಾನು ಅವರು ಒಂದು ಸಾರಿ ನಲ್ಲಿ ಮೈಸೂರಿಗೆ ಹೋಗಿದ್ದ ಬೆಂಗಳೂರಿನ ಕೂಡ ಸೊ ಉದ್ದಕ್ಕೂ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ಕೊಂಡು ಹೋಗಿದ್ದರು ರಾಜಕೀಯ ಸಿನಿಮಾ ಮತ್ತೆ ಸಾಮಾಜಿಕ ವಿಚಾರಗಳನ್ನು ಬಹಳಷ್ಟು ಚರ್ಚೆ ಮಾಡಿದ್ದ ಕನ್ನಡ ಸೇವೆಯನ್ನು ಮಾಡಿದಂಥ ಅಪರೂಪದ ನಟ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಕನ್ನಡ ಚಿತ್ರರಂಗ ಕೊಟ್ಟಂಥ ಕೊಡುಗೆ ಅಪಾರ ವಿದೇಶಿಗಳಲ್ಲಿ ಮೊದಲು ಚಿತ್ರೀಕರಣ ಮಾಡಿದಂಥ ಒಬ್ಬ ದೊಡ್ಡ ನಿರ್ಮಾಪಕರು ಇವತ್ತು ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ ಬಹಳ ನೋವಿದೆ ಆವತ್ತಿನ ದಿನದಲ್ಲಿ ಕಿಟ್ಟು ಪುಟ್ಟು ಭಾಳ ದೊಡ್ಡ ಹೆಸರು ಮಾಡಿದಂಥ ಚಿತ್ರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮಹಾನ್ ವ್ಯಕ್ತಿ ತುಂಬ ಜನ ಹುಡ್ತಾರೆ ತುಂಬ ಜನ ಸಾಯ್ತಾರೆ ಬದುಕು ಅನ್ನೋದೊಂದು ಅವಕಾಶ ಯಾವ ಮಟ್ಟಿಗೆ ನಿಮ್ಮ ಬದುಕನ್ನ ಉಪಯೋಗಿಸ್ಕೊತೀರಾ ಅನ್ನೋದಕ್ಕೆ ಒಂದು ಉದಾಹರಣೆ ತನ್ನದೇ ಆದ ಒಂದು ಸಾಧನೆ ಮಾಡಿರುವಂಥ ಮಹಾನ್ ಚೇತನ ಕನ್ನಡ ಚಿತ್ರರಂಗಕ್ಕೆ ಅವರು ಕೊಟ್ಟಂಥ ಕೊಡುಗೆ ತುಂಬ ದೊಡ್ಡದು ರಾಮನವಮಿ ಪ್ರಯುಕ್ತ ಮೂರು ಯುವಕರು ಚಿಕ್ಕಬೆಟ್ಟಳ್ಳಿ ಹತ್ರ ಎಲ್ಲ ಕಾರಲ್ಲಿ ಹೋಗ್ತಿದ್ರಂತೆ ಬೆಂಗಳೂರು ಹತ್ರ ಅಲ್ಲಿ ಕೇಸರಿ ಪತಾಕೆ ಜೈ ಶ್ರೀರಾಮನ ಕೂಗ್ತಿದ್ರಂತೆ ಯಾರು ಇಬ್ಬರು ಮುಸ್ಲಿಂ ಅವ್ರನ್ನ ಕಾರಲ್ಲಿ ಅಡ್ಡ ಹಾಕಿ ಹೆಂಗೆ ಹೋಗ್ತೀರಿ ನೀವು ಅಂತೇಳಿ ಗಲಾಟೆ ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಈಗದು ಪೊಲೀಸ್ ಸ್ಟೇಷನ್ಗೆ ಹೋಗಿದೆ ಅವ್ರು ಕೂಗಿರೋದು ಇದಾಗಿರೋದಕ್ಕೆ ಸಾಕ್ಷಿ ಮತ್ತು ಅವ್ರು ಹೊಡೆದಿದ್ದಕ್ಕೆಲ್ಲ ಸಿಕ್ಕಿದ್ರೆ ಮುಖಾಮುಖಿ ಹಲ್ಲು ಹಲ್ಲುರಿಸ್ಬೇಕು ಯಾರು ಮಾಡಿದ್ರು ಸರಿ ಹೀಗೆ ಮಾಡ್ಕೊಂಡು ಹೋದರೆ ಮುಂದೆ ನಡೆಯಲ್ಲ ಇತ್ತವೆಲ್ಲ ಎರಡೂ ಕಡೆಯಿಂದ ಇನ್ನು ಧಾರವಾಡದ ಅಪಾರ್ಟ್ಮೆಂಟ್ ಒಂದರಲ್ಲಿ ಪತಿಯಾದ ಹದಿನೆಂಟು ಕೋಟಿ ಹಣವನ್ನು ಹದಿನೆಂಟು ಬ್ಯಾಗ್ಗಳ ಮೂಲಕ ಎಸ್ಬಿಐ ಬ್ಯಾಂಕ್ಗೆ ರವಾನೆ ಮಾಡಲಾಗಿದೆ ಯುಪಿ ಶೆಟ್ಟಿ ಕನ್ಸ್ಟ್ರಕ್ಷನ್ಸ್ ಕಂಪನಿಯ ಅಕೌಂಟೆಂಟ್ ಬಸವರಾಜ್ ಮನೆ ಮೇಲೆ ನಿನ್ನೆ ರಾತ್ರಿ ಚುನಾವಣಾಧಿಕಾರಿಗಳು ದಾಳಿಯನ್ನು ಮಾಡಿದರು ಇನ್ನು ಈ ಹಣ ಇರಬಹುದು ಅಂತ ಪ್ರಹ್ಲಾದ್ ಜೋಶಿ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ಮಧ್ಯೆ ವಿಪಕ್ಷದವರ ಮೇಲೆ ಐಟಿಇಡಿ ಸಿಬಿಐ ದಾಳಿಗಳು ಹೆಚ್ಚಾಗ್ತಾ ಇರೋ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿಯವರೆಲ್ಲ ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳ ಅವರೆಲ್ಲ ವಾಷಿಂಗ್ ಮಷಿನ್ನ ಇಟ್ಕೊಂಡಿದ್ದಾರೆ ಅಂತ ಗರ್ಮ್ ಆಗಿದ್ದಾರೆ ಕಾಂಗ್ರೆಸ್ಸು ಯಾವ ರಾಜ್ಯದಲ್ಲಿ ಅಲ್ಲಿ ಹಣ ವಹಿವಾಟು ಜಾಸ್ತಿ ಆಗ್ತದೆ ಅಂತ ಅನ್ನೋದು ಸಿದ್ಧಗೊಳ್ತಾ ಇದೆ ಇಲ್ಲೂ ಕೂಡ ಸತ್ಯ ಹೊರಗೆ ಬಂದೇ ಬರ್ತದೆ ಯಾರ್ದು ಅಂತ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಇದೆ ಅನ್ನೋದು ಎಲ್ಲ ಕಡೆ ವಲಯದಲ್ಲಿ ಮಾತುಕತೆ ಇದೆ ಆ ರೀತಿಯ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಎಲ್ಲ ಕಾಂಗ್ರೆಸ್ ಲೀಡರ್ಗಳಿಗೆ ತೊಂದರೆ ಕೊಡೋದು ಇನ್ಕಮ್ ಟ್ಯಾಕ್ಸ್ ಉಪಯೋಗಿಸೋದು ಇ ಡಿ ಉಪಯೋಗಿಸೋದು ಅಪೋಸಿಷನ್ ಪಾರ್ಟಿಯವ್ರ ಮೇಲೆ ಮಾಡ್ತಾ ಇದೀರಿ ನಿಮ್ಮ ಪಾರ್ಟಿರ್ ಮೇಲೆ ಎಲ್ಲ ಹರೀಶ್ ಅಂದ್ರ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ರಾ ಆಯ್ತು ಅವ್ರ ಹರಿಶ್ಚಂದ್ರಮ್ಮ ಕಾಸ್ಯಾರದ್ದು ಅಂತ ಯಾರೊಬ್ರು ಹೇಳ್ಬೇಕಲ್ಲಪ್ಪ ಅವ್ರ ಹರಿಚಂದ್ರ ಮಕ್ಕಳು ನೀವು ಹರಿಶ್ಚಂದ್ರ ಮಕ್ಕಳು ನೀವು ಮರಿ ಮಕ್ಕಳು ಏನು ಅಲ್ಲ ಅಂತ ನಮ್ಗೆ ಎಲ್ಲರಿಗೂ ಗೊತ್ತಿದೆ ನಿಮ್ಗೆ ಯಾರೂ ಅಲ್ಲ ಅಂತ ಪ್ರಶ್ನೆ ಬೇರೆ ಕಾಸ್ಯಾರದ್ದು ಬಿಡಲ್ಲ ಬಿರು ಬಿಸಿಲಿನಿಂದ ಇಲ್ಲಿ ಬಸವಳಿದು ಬೆಂಡಾಗಿ ಹೋಗ್ತಾ ಇದ್ದೀವಿ ಆದರೆ ಜಾಗತಿಕ ತಾಪಮಾನದ ಏರುಪೇರುಗಳ ಲಕ್ಷಣಗಳು ಹೆಂಗೆ ಗೋಚರಿಸ್ತಾ ಇವೆ ಅನ್ನೋಕ್ಕೆ ಇನ್ನೊಂದು ಸಾಕ್ಷಿ ಮರಳುಗಾಡಿನ ದೇಶ ಅಂದ್ಕೊಂಡಿರುವಂತಹ ದೇಶದ ಯು ಎ ಇನಲ್ಲಿ ಅದರಲ್ಲೂ ದುಬಾಯಿನಲ್ಲಿ ಅಕಾಲಿಕ ಮಳೆ ಒಂದೂವರೆ ವರ್ಷದಲ್ಲಿ ಬೀಳಬೇಕಿದ್ದ ಮಳೆ ಕೇವಲ ಒಂದು ಅಥವಾ ಎರಡು ಗಂಟೆಯ ಒಳಗಡೆ ಬಿದ್ದಿದೆ ಇನ್ನೂರೈವತ್ನಾಲ್ಕು ಮಿಲಿಮೀಟರ್ ಪರಿಣಾಮ ದುಬೈ ಏರ್ಪೋರ್ಟು ಮುಳುಗೋಗಿದೆ ಮೆಟ್ರೋ ಸ್ಟೇಷನ್ಗಳಲ್ಲಿ ನಾಲ್ಕಡಿ ನೀರು ರೋಡ್ಗಳಲ್ಲಿ ಮೂರು ಮೂರಡಿ ನೀರು ಮನೆಗಳು ಕೊಚ್ಕೊಂಡೋಗೋ ಪರಿಸ್ಥಿತಿ ಗಾಡಿಗಳು ಕೊಚ್ಕೊಂಡೋಗೋ ಪರಿಸ್ಥಿತಿ ಇಂತಹದೇ ಪರಿಸ್ಥಿತಿ ಎಪ್ಪತ್ತೈದು ವರ್ಷದಲ್ಲಿ ನೋಡಿಲ್ಲ ಈ ದೇಶಗಳಿದನ್ನೆಲ್ಲ ಒಮಾನ್ ಕತಾರ್ ಸೌದಿ ಅರೇಬಿಯಾಲಾಗಿದೆ ಕಳೆದ ಮೂರು ದಿನದಿಂದ ಇಪ್ಪತ್ತು ಜನ ಈಗ ಬಲಿಯಾಗಿದ್ದಾರೆ ತಜ್ಞರ ಪ್ರಕಾರ ವಾತಾವರಣದ ಬದಲಾವಣೆಯಿಂದ ಇರೋದು ಅಂತ ಆಫ್ಘಾನಿಸ್ತಾನ ಪಾಕಿಸ್ತಾನದಲ್ಲಂತೂ ಯಾಕಾಮಕ ಮಳೆ ನೂರು ಜನ ನಮ್ಮಲ್ಲಿ ಇಲ್ಲ ಏನು ಮಾಡೋಣ ಅಲ್ಲಿ ಮಳೆ ಮುಂದೊಂದು ದಿನ ಯಾರು ಗೊತ್ತು ಬೆಂಗಳೂರಿನಲ್ಲಿ ವಿಪರೀತ ಹಿಮ ಆರು ಇಂಚು ಬೀಳ್ತಾ ಇದೆ ಹಿಮ ಆಗ್ಬೋದು ವಿಧಾನಸೌಧ ಮುಕ್ಕಾಲು ಮುಚ್ಚಿದೆ ಕಾಣಿಸುತ್ತಿಲ್ಲ ಆಗ್ಬೋದು ಯಾರು ಗೊತ್ತು ಕರ್ನಾಟಕದ ಸಮೀಪದಲ್ಲಿ ತರಳ ತಲಕಾಡಲ್ಲಿರೋ ಥರ ಎಲ್ಲ ಮರಳಗಾಡಾಗ್ತಾ ಇದೆ ಕೆಲವು ಭಾಗಗಳು ಆಗ್ಬೋದು ದುಬೈಯಲ್ಲಿ ಈ ರೀತಿ ಮಳೆ ಬಂತು ಅಂದ್ರೆ ಇಲ್ಲಿ ಆಗಬಾರ್ದು ಅಂತ ಎಲ್ಲಿದೆ ನಿಯಮ ಎಕ್ಸ್ಪೆಕ್ಟ್ ಏನೋ ಬೆಂಗಳೂರಿನ ಜನನಿಬಿಡ ರಸ್ತೆಯಲ್ಲಿ ಬೈಕ್ನ ಫುಟ್ ರಸ್ಟ್ ಮೇಲೆ ಮಗನನ್ನು ನಿಲ್ಲಿಸಿಕೊಂಡು ಗಂಡ ಹೆಂಡತಿ ಹೋಗ್ತಾ ಇದ್ದ ದೃಶ್ಯ ಈಗ ವೈರಲ್ ಆಗಿದೆ ಅಪಾಯಕಾರಿ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾ ಇರೋದ್ರ ಬಗ್ಗೆ ಜನ ಆಕ್ರೋಶವನ್ನು ಹೊರಹಾಕಿದ್ದಾರೆ ಶಿಕ್ಷಿತರು ಎಜುಕೇಟೆಡ್ ಅಂತ ಕರಿಬೇಕು ಹೆಲ್ಮೆಟೂ ಇಲ್ಲ ಇದ್ರ ಮೇಲೆ ನಿಲ್ಲಿಸ್ಕೊಂಡು ಹೋಗ್ತಾರೆ ಒಂದು ಹಂಪ್ ಬಂದು ಬೇಡ್ರಿ ಅದೇನಾರ ಹೆಚ್ಚು ಕಡಿಮೆ ನಟ್ಟೋಗ್ಬಿಟ್ಟು ಲೂಸ್ ಆಗೋದು ಸ್ಕ್ರೂ ಕೆಳಗೆ ಬಿಸ್ಕೊಂಬಿಟ್ರೆ ಏನು ಮಾಡ್ತೀರಿ ಎಲ್ಲರೂ ಬಿ ಹೋಗ್ತಾರೆ ಬ್ಯಾಲೆನ್ಸ್ ತಪ್ಪತಿ ನೀವೆಲ್ಲ ಎಜುಕೇಟೆಡ್ ಸೋ ಕಾಲ್ಡ್ ಶೇಮ್ ಆನ್ ಆಲ್ ಆಫ್ ಯು